ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 15ನೇ ಪದ್ಯ. ಈ ಪದ್ಯದಲ್ಲಿ ಪಂಪ ಚಳುಕ್ಯ ವಂಶಕ್ಕೆ ಸಂಬಂಧಪಟ್ಟ ಯುದ್ಧಮಲ್ಲ ಎನ್ನುವಂಥ ಅರಸನ ಕುರಿತು ಹೀಗೆ ಹೇಳುತ್ತಾನೆ. ಶ್ರೀಮಚ್ಚಳುಕ್ಯ ವಂಶ ವ್ಯೋಮಾಮೃತ ಕಿರಣ ನೆನಪ ಕಾಂತಿಯನ್ನೊಳಗೊಂಡೀ ಮಹಿಯೊಳು ಆತ್ಮವಂಶ ಶಿಖಾಮಣಿ ಜಸ ಮೆಸೆಯೇ ಯುದ್ಧಮಲ್ಲಂ ನೆಗಳದಂ. ಇದರ ಪದವಿಂಗಡಣೆ ಹೀಗಿದೆ. ಶ್ರೀಮತ್ ಚಳುಕ್ಯ ವಂಶ ವ್ಯೋಮಾಮೃತ ಕಿರಣ ಎನಿಪ್ಪ ಕಾಂತಿಯಂ ಒಳಗೊಂಡು ಈ ಮಹಿಯೊಳು ಆತ್ಮ ವಂಶ ಶಿಖಾಮಣಿ ಜಸಂ ಎಸೆಯೇ ಯುದ್ಧಮಲ್ಲಂ ನೆಗಳದಂ. ಈಗ ಈ ಪದ್ಯದ ವ್ಯಾಖ್ಯಾನವನ್ನು ಮಾಡೋಣ. ಈ ಪದ್ಯ ಕಂದ ಪದ್ಯದಲ್ಲಿದೆ. ಪಂಪನಿಗೆ ಕಂದ ಪದ್ಯಗಳು ಕೂಡ ತುಂಬ ಇಷ್ಟವಾದಂತಹ ಛಂದೋ ಲಯಗಳು. ಆ ಛಂದಸ್ಸಿನಲ್ಲಿ ಆತ ಬಹಳಷ್ಟು ಪದ್ಯಗಳನ್ನು ಬರೆದಿದ್ದಾನೆ. ಶ್ರೀಮತ್ ಚಳುಕ್ಯ ವಂಶ, ಸಂಪದ್ಯುಕ್ತವಾದಂಥ ಚಳುಕ್ಯ ಅಥವಾ ಚಾಲುಕ್ಯ ವಂಶ ಎನ್ನುವ ವ್ಯೋಮಾಮೃತ ಕಿರಣ, ವ್ಯೋಮ ಆಕಾಶ, ವ್ಯೋಮಾಮೃತ ಕಿರಣ, ವ್ಯೋಮದಲ್ಲಿ ಅಮೃತ ಕಿರಣ ಅಂದರೆ ಚಂದ್ರ, ತಂಪಾದ ಕಿರಣವನ್ನು ಬೀರುವವನು ಚಂದ್ರ ಏನಿಪ್ಪ, ಕಾಂತಿಯನ್ನು ಒಳಗೊಂಡು ಆ ಪ್ರಭೆಯನ್ನು ಒಳಗೊಂಡು ಈ ಮಹಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಆತ್ಮವಂಶ ಶಿಖಾಮಣಿ, ರಾಜವಂಶಕ್ಕೆ ಶಿಖೆ ಎನ್ನುವ ಹಾಗೆ ತಲೆಮಣಿಯಾಗಿ ಒಬ್ಬ ರಾಜ ತಲೆದೋರಿದ. ಅವನ ಹೆಸರು ಜಸಮೆಸೆಯೇ, ಅತ್ಯಂತ ಕೀರ್ತಿವಂತನಾದಂಥ ಯುದ್ಧಮಲ್ಲ ಎನ್ನುವನಾಗಿದ್ದ. ಪಂಪ ಈ ಪದ್ಯದಲ್ಲಿ ತನ್ನ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಅರಿಕೇಸರಿಯ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಅದರಲ್ಲಿಯೂ ಕೂಡ ಪಂಪನ ಕಾಲದಲ್ಲಿ ಚಳುಕ್ಯ ವಂಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ನೆನಪುಗಳಿದ್ದವೋ ಅದನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ ಮುಖ್ಯವಾದುದು ಪಂಪನಿಗೆ ನೆನಪಿಗೆ ಬರುವಂಥದ್ದು ಈ ಚಳುಕ್ಯ ವಂಶದಲ್ಲಿ ಹಿಂದೆ ಯುದ್ಧಮಲ್ಲ ಎನ್ನುವಂಥ ಚಕ್ರವರ್ತಿ ಆಗಿ ಹೋಗಿದ್ದ. ಪಂಪನ ಕಾಲ 10ನೇ ಶತಮಾನದ ಆದಿಭಾಗ ಮತ್ತು 9ನೇ ಶತಮಾನದ ಅಂತ್ಯಭಾಗ ಅಂತಂದರೆ ಈ ಯುದ್ಧಮಲ್ಲ ಹೆಚ್ಚು ಕಡಿಮೆ ಪಂಪನಿಗಿಂತ ಸುಮಾರು 300 ವರ್ಷ ಹಿಂದೆ ಆಳಿ ಹೋದಂಥ ಒಬ್ಬ ಚಳುಕ್ಯ ವಂಶದ ರಾಜ. ಈ ರಾಜನ ಕುರಿತು ನಾವು ಆಮೇಲೆ ವಿವರಣೆಗೆ ಬರಬಹುದು. ಆದರೆ ಸದ್ಯಕ್ಕೆ ನಾವು ಇಷ್ಟು ಹೇಳಬಹುದು, ಪಂಪ 10ನೇ ಶತಮಾನಕ್ಕೆ ಹಿಂದೆ ಸುಮಾರು 200 ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ರಾಜನನ್ನು ನೆನಪಿಸಿಕೊಳ್ತಾನೆ. ಆ ರಾಜ ಚಳುಕ್ಯ ವಂಶದಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ರಾಜ. ಆತನ ಹೆಸರು ಯುದ್ಧಮಲ್ಲ. ಪಂಪ ಅವನನ್ನು ಶ್ರೀಮತ್ ಚಳುಕ್ಯ ವಂಶ ವ್ಯೋಮಾಮೃತ ಕಿರಣ ಏನಿಪ್ಪ, ಆ ಚಳುಕ್ಯ ವಂಶಕ್ಕೆ ಚಂದ್ರನ ಹಾಗೆ ಒಂದು ಕಾಂತಿಯಿಂದ ಕರ್ನಾಟಕದಲ್ಲಿ ಈ ಯುದ್ಧಮಲ್ಲ ಎನ್ನುವನು ತಲೆದೋರಿದನು. ಅಂದರೆ ಚಾಲುಕ್ಯರಲ್ಲಿ ಚಾಲುಕ್ಯ ವಂಶಕ್ಕೆ ತಲೆಮಣಿಯಾಗಿ ಈ ಯುದ್ಧಮಲ್ಲ ಇದ್ದ. ಇಲ್ಲಿ ಅಮೃತ ಕಿರಣ ಎನ್ನುವಂತಹ ಮಾತನ್ನು ಗಮನಿಸಬೇಕು. ಚಳುಕ್ಯ ವಂಶಕ್ಕೆ ಚಂದ್ರನ ಹಾಗೆ ಈ ಯುದ್ಧಮಲ್ಲ ಯಶಸ್ಸನ್ನು ಹೊಂದಿದ್ದ ಎನ್ನುವುದು ಇಲ್ಲಿ ಅರ್ಥ. ಈ ಕಥೆ ಚಂದ್ರವಂಶದ ರಾಜರ ಕಥೆಯಾದುದರಿಂದ, ಅಂದರೆ ಮಹಾಭಾರತದ ಕಥೆಯೇ ಚಂದ್ರವಂಶದ ರಾಜರ ಕಥೆ. ಈ ಚಂದ್ರವಂಶದ ರಾಜರ ಕಥೆಯನ್ನೇ ನಾವು ಮುಂದೆ ಹೇಳುವ ಪ್ರಯತ್ನ ಮಾಡುವುದರಿಂದಾಗಿ ಪಂಪ ಸಹಜವಾಗಿ ಚಳುಕ್ಯ ವಂಶಕ್ಕೆ ಚಂದ್ರನ ಹಾಗೆ ಯುದ್ಧಮಲ್ಲ ಇದ್ದ ಎನ್ನುವುದನ್ನು ಆರಂಭದಲ್ಲಿ ಹೇಳ್ತಾ ಆ ಚಂದ್ರವಂಶಕ್ಕೂ ಮತ್ತು ಚಳುಕ್ಯ ವಂಶಕ್ಕೂ ಒಂದು ಸಂಬಂಧ ಇದೆ ಎನ್ನುವುದನ್ನು ಕೂಡ ಸ್ಪಷ್ಟಪಡಿಸ್ತಾನೆ.